ರೀತಿಯಲ್ಲಿ ಬಂದರು, ನಮ್ಮ ಪ್ರಾರ್ಥನೆಯನ್ನು ನೋಡಿದರು ಮತ್ತು ನಮ್ಮ ಜೊತೆ ಊಟ ಮಾಡಿದರು. ಇದೇ ಏನೈತಲ್ಲಿ ನಮ್ಮ ದೇಶದಲ್ಲಿ, ಇಡೀ ನಮ್ಮ ಭಾರತದಲ್ಲಿ ಎಲ್ಲ ಹಿಂದೂ ಹಾಗೂ ಮುಸ್ಲಿಮರು ಪ್ರೀತಿಯಿಂದ ಎಲ್ಲರೂ ನೆಮ್ಮದಿಯಿಂದ ಎಲ್ಲರೂ ಏನೈತಲ್ಲಿ ನಡಿಬೇಕಂತ ನಮ್ಮ ಈದ್ಗಾ ಮಸೀದಿ ಕಮಿಟಿಯಿಂದ ನಾವು ಎಲ್ಲರೂ ಇದನ್ನು ಭಾವಿಸುತ್ತೇವೆ. ಇದೇ ನಮ್ಮ ಉದ್ದೇಶ, ಇದೇ ಒಂದು ಕಾರಣ, ಮತ್ತೇನು ಇಲ್ಲ ಇದರಲ್ಲಿ. ಎಲ್ಲರೂ ಒಂದೇ ಪ್ರೀತಿಯಿಂದ, ಎಲ್ಲರೂ ಒಂದೇ ತಾಯಿ ಮಕ್ಕಳು, ಒಂದೇ ನಮ್ಮ ಭಾರತ ದೇಶ, ಒಂದೇ ನಮ್ಮದು ಶರೀರದಲ್ಲಿ ರಕ್ತ, ಒಂದೇ ಹವಾ, ಒಂದೇ ಭೂಮಿ, ಒಂದೇ ಆಕಾಶ, ನಾವೆಲ್ಲರೂ ಒಂದೇ. ಆದರೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಕೆಲವು ಕಿಡಿಗೇಡಿಗಳು ಏನಂತ ನಮ್ಮಲ್ಲಿ ಹೊಡೆದು ಹಾಕ್ತಾ ಇದ್ದಾರೆ. ಅದನ್ನು ನಾವು ಕಿಡಿಗಣಿಸಿ ಅವರನ್ನು ಇದನ್ನು ದೂರ ಮಾಡಿ ನಾವೆಲ್ಲರೂ ಪ್ರೀತಿಯಿಂದ ಬಾಳಬೇಕು. ನಾವೆಲ್ಲರೂ ಒಂದೇ ತಾಯಿ ಮಕ್ಕಳ ಹಾಗೆ, ಒಂದೇ ದೇಶದಲ್ಲಿ, ಒಂದೇ ಓದಿಯಲ್ಲಿ, ಒಂದೇ ಮನೆಯಲ್ಲಿ ಇರಬೇಕಂತ ನಮ್ಮ ಈದ್ಗಾ ಮಸೀದಿಯ ಉದ್ದೇಶವನ್ನು ನಾವು ಹೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನಿನ್ನ ದೇಹದಲ್ಲಿ ಹರಿವ ನೆತ್ತರಲ್ಲಿ ಕೇಳಿಬಿಡು ಯಾವ ಜಾತಿಯೋ, ನೀ ಯಾವ ಧರ್ಮವೋ, ಎದೆ ತಟ್ಟಿ ಹೇಳುವೆ ನಾ ಮಾನವವೋ. ಮನೆಯ ಭಾರವೆಲ್ಲ ಹೊತ್ತು ಪ್ರೀತಿ ಮಾತ್ರ ಬಯಸುತ್ತಿತ್ತು ಮುಗ್ಧ ಜೀವವು, ಯೌವನದ ಭಾವವು ಕೊಂದು ಬಿಟ್ಟರು ನರಸತ್ತ ಮನುಜರು. ಕನ್ನಡ ನಾಡು ಕಸ್ತೂರಿಯ ಬೀಡು ಕುದಿಯುತ್ತಾ ಇದೆ ಸುಖ ಶಾಂತಿಯಿಲ್ಲದೆ. ಮಾನವೀಯತೆ ಮಾಸಿ ಹೋಗಿದೆ ಇಲ್ಲಿ, ಜಾತಿ ರಾಜಕೀಯಕ್ಕೆಷ್ಟು ಬಲಿಯಾಗಿದೆ. ಸಾಕು ಕೊಲೆಗಳು ಇಲ್ಲಿ, ಬೇಕು ಧ್ವನಿಗಳು. ಕೋಮು ದ್ವೇಷವ ಅಳಿಸಿ ಹಾಕು ಕವಿಗಳು.